ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರ, ನಾನು ನಿಮ್ಮವ ಎಂ ಐ ಅಥವಾ ಮಲ್ಲಪ್ಪ ಜೋತಾವ. ಬಾಲಿವುಡ್ ಈ ಹೆಸರು ಕೇಳಿ ಸರ್, ಬರೇ ಗಾಸಿಪ್ ಗಾಸಿಪ್ ಗಾಸಿಪ್. ಒಬ್ಬೊಬ್ಬ ನಟಂದು ಒಬ್ಬೊಬ್ಬ ನಟಿದು ತನ್ನದೇ ಅಂತ ಇತಿಹಾಸ, ತನ್ನದೇ ಅಂತ ಕಥೆಗಳು, ಅದು ಹೇಳಲಿಕ್ಕೆ ಸಾಧ್ಯ ಅಷ್ಟೊಂದು. ಆದರೂ ಆ ಎಲ್ಲದರೊಳಗೆ ಒಳ್ಳೆಯ ಹೆಸರು ಪಡೆದಂಥ, ಒಳ್ಳೆಯ ದಾಂಪತ್ಯವನ್ನು ಸಲ್ಲಿಸಿದಂಥ ಅನೇಕರಿದ್ದಾರೆ. ಆದರೆ ಅವ್ರ ಪ್ರಮಾಣ ಕಡಿಮೆ ಅಂತಂದರೂ ಅಡ್ಡಿ ಇಲ್ಲ. ಎಲ್ಲೋ ಒಬ್ಬ ನಮ್ಮ ಅಮಿತಾಬ್ ಬಚ್ಚನ್ ಅವರಾಗಿರ್ಬೋದು, ಅವರ ಪ್ರಯತ್ನ, ಅವ್ರ ಹೆಂಡತಿ ಆಗಿದ್ದು ನಂತರ ಮತ್ತೆ ಪ್ರಯತ್ನ ಕೈ ಕೊಟ್ಟಿದ್ದು ಇದು ಬರ್ತದೆ, ಬಿಡಿಸಿಡುವಂಥದ್ದಿಲ್ಲ. ಜಯಾ ಬಚ್ಚನ್ ಮದುವೆ ಆದ್ರೆ ರೇಖಾ ಪಾಪ ಯುವತಿ ಮೃಗ್ತಾ ಇದ್ದಾಳೆ, ಅಮಿತಾಬ್ ಬಚ್ಚನ್ ನೆನೆಸ್ಕೊಂಡ. ಇನ್ನು ದಿಲೀಪ್ ಕುಮಾರ್ ಸೈರಾಬನು ಬಹಳ ಪ್ರಸಿದ್ಧವಾದದ್ದು, ನಿಜವಾಗಿ ಒಂದು ಆದರ್ಶನೀಯವಾದಂಥ ದಾಂಪತ್ಯ. ಹೀಗೆ ಇವತ್ತು ಅನೇಕ ಕುಟುಂಬಗಳು ನಟನಟಿ ಮದುವೆಯಾಗಿ ಒಳ್ಳೆಯದನ್ನು ಸಾಧಿಸಿದ್ರೆ ಇನ್ನು ಕೆಲವೊಂದು ಗಾಸಿಪ್ ಗಾಸಿಪ್ ಗಾಸಿಪ್. ಈಗ ನೋಡ್ರಿ ನಮ್ಮ ಸಲ್ಮಾನ್ ಖಾನ್ 52 ವರ್ಷ ಇನ್ನೂ ಮದುವೆಯನ್ನು ಹುಡುಕ್ತಾ ಇದ್ದಾನೆ, ಹುಡುಕ್ತಾನೆ ಇದ್ದಾನೆ. ಯಾಕಪ್ಪ ಹಿಂಗಾಯ್ತು ಅವನು ಬದುಕಂತ ಐಶ್ವರ್ಯ ಇನ್ನು ನೋಡಿದ, ಯಾಕೋ ಏನೋ ಕೈ ಕೊಟ್ಟು. ನಂತರದಲ್ಲಿ ಬಂದು ಕತ್ರಿನಾ ಕೈಫ್, ಏ ಆಗೇ ಬಿಡದಪ್ಪ ಮದುವೆ ಇನ್ನೇನು ಅನ್ನೋದ್ರಾಗ ಟೊಸ್ ಆಗೋಗ್ಬಿಡ್ತು. ಈಗ ಮತ್ತೊಂದು ಹವಾಯಿತು ದಬಂಗ್ ಜೊತೆಗೆ, ದಬಂಗ್ 1, 2, 3 ಹೇಗಿತ್ತು, 4, 5 ಆಗ್ತದೆ ಗೊತ್ತಿಲ್ಲ, ಆಗಿಲ್ಲ. ಆ ದಬಂಗದ ರಾಣಿ ನಿಮ್ಗೆ ಗೊತ್ತದ, ಸೋನಾಕ್ಷಿ ಸಿನ್ಹಾ, ನಮ್ಮ ಶತ್ರುಘ್ನ ಸಿನ್ಹಾ, ಶತ್ರುಘ್ನ ಶಾರ್ಟ್ ಅಂತಿದ್ವಿ ನಾವು. ಅವ್ರಿಗೆ ಭಾಳ ಸುಂದರವಾಗಿ ಮಾತುಕಾರ, ಒಳ್ಳೆಯ ನಟ, ಹಿರಿಯ ನಟ, ಜೊತೆಗೆ ಧರ್ಮೇಂದ್ರ ಅಂತವ್ರ ಜೊತೆಗೆ ಇನ್ನೂ ಅನೇಕ ಹಿರಿಯ ನಮ್ಮ ದಿಲೀಪ್ ಕುಮಾರ್ ಅವ್ರ ಜೊತೆಗೆ ಅನೇಕ ದಿಗ್ಗಜ ನಟರೊಂದಿಗೆ ನಾಟ್ಯ ನಟನೆ ಮಾಡಿದಂಥ ಶತ್ರುಘ್ನ ಸಿನ್ಹಾ ಅವರ ಮಗಳಿವಳು ಸೋನಾಕ್ಷಿ. ಸೋನಾಕ್ಷಿ ಈ ಸಿನ್ಹಾ ಎಲ್ಲರೂ ತಿಳ್ಕೊಂಡಿದ್ದರು ಸಲ್ಮಾನ್ ಖಾನ್ ಮದುವೆ ಆಯಿತು 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 ಅಂತ. ಆದರೆ ಈಗ ಬ್ಯಾರೆ ಆಗಿಬಿಡ್ತಲ್ರಿ, ಅವರಲ್ಲೇ ಬಿಟ್ಬಿಟ್ರೆ ಅವ್ರನ್ನ, ನೀ ಇಲ್ಲೇ ಇರಪ್ಪ ಸಲ್ಮಾನ್ ಖಾನ್ ಮತ್ತೆ ನೋಡೋನು ಅನ್ನು ಹಂಗೆ ಏನೋ ಹೇಳಿದ್ರಿಕಾಗ್ತದೆ ಪಾಪ, ಏನು ಗೊತ್ತು ಯಾರಿಗೆ ಗೊತ್ತು. ಈಗ ಆ ಸೋನಾಕ್ಷಿ ಸಿನ್ಹಾ ಇನ್ನೊಬ್ಬ ಜಹೀರ್ ಇಕ್ಬಾಲ್ ಅನ್ನೋಂಥ ನಟನ, ಜಹೀರ್ ಇಕ್ಬಾಲ್ ದೊಡ್ಡ ಹೆಸರೇನಲ್ಲ, ಅದು ಒಬ್ಬ ನಟ ಅಂತೇಳಿ ಕೇಳ್ಪಡ್ತದೆ. ಒಳ್ಳೆಯ ಚಿತ್ರಗಳನ್ನು ಮಾಡ್ಯಾನ, ಒಳ್ಳೆಯ ಮನುಷ್ಯ, ಒಳ್ಳೆಯ ಆತ್ಮೀಯ ಅನ್ನುವಂಥ ಮಾತುಗಳನ್ನು ನಮ್ಮ ಈ ಸೋನಾಕ್ಷಿ ಅವ್ರು ಹೇಳ್ತಾ ಇರ್ತಾರೆ, ಹೇಳಿದ್ದಾರೆ. ಅವ್ರ ಜೊತೆಗೆ ಅಂದರೆ ಇಕ್ಬಾಲ್ ಜೊತೆಗೆ ಮದುವೆ ಅಂತೂ ಆಗ್ಯದ, ಬದುಕನ್ನು ಕಟ್ಕೊಳ್ಳುವಂಥ ಸಾಧ್ಯತೆಗಳೆಲ್ಲ ಸಾಧ್ಯ ಆಗಿದಾವ, ಶುರು ಆಗೋದದ ಬದುಕ. ಆ ಹಿನ್ನೆಲೆಯಲ್ಲಿ ಒಂದೆರಡು ಮಾತುಗಳು ನಾವು ಇವತ್ತು ಮಾತಾಡಬೇಕಾಗಿದೆ. ಯಾಕಪ್ಪ ಅಂದರೆ ಇದು ಅಂತರ್ಧರ್ಮೀಯ ವಿವಾಹ, ನಮ್ಮ ದೇಶದಲ್ಲಿ ಕಳೆದ 10 ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಿ. ಅದರಲ್ಲೂ ನಿಮಗೆ ಗೊತ್ತಿದೆ ಏನಪ್ಪ ಅಂತಂದರೆ, ಹಿಂದೂ ಮುಸ್ಲಿಂ ವಿವಾಹ ಅಂದರೆ ಮುಗಿದೋಗ್ಬಿಡ್ತು, ಅದಕ್ಕೆ ಏನೇನೋ ಅರ್ಥ ಕಲ್ಪನೆ ಕಟ್ಟುವಂಥದ್ದು, ಅದಕ್ಕೆ ನಿಮಗೆ ಗೊತ್ತದ ಅನೇಕ ರೀತಿಯಾದಂಥ ವಿಘ್ನಗಳು ಯಾವ ರೀತಿಯಾಗಿ ಬಂದಿದ್ದಾವೆ ಅಂತೇಳಿ. ಆದರೆ ಈ ಒಂದು ಸ್ವಲ್ಪ ಏನೋ ಇವತ್ತು ನಮ್ಮ BJP ಸರ್ಕಾರದ ಆಮದ್ದಾರೆ, ಬಟ್ ಹಿಂದಿನ ಒಂದು ಏನು ರಭಸಿತ್ತು, ಒಂದು ಏನದು ವಿರೋಧಿತ್ತು, ಇವತ್ತದ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಂಬೋದಿರು. ಯಾಕಪ್ಪ ಅಂದರೆ ಶತ್ರುಘ್ನ ಸಿನ್ಹಾ ಸಣ್ಣ ನಟ ಏನಲ್ಲ, ಈ ರಾಷ್ಟ್ರಕಂಡಂಥ ಕೆಲವೇ ಕಿಲೋಮೀಟ್ರಲ್ಲಿ ಅವರೊಬ್ಬರು, ಮತ್ತು ಈ ಅವರ ಮಗಳು ಇವತ್ತು ಸೋನಾಕ್ಷಿ ಸಿನ್ಹಾ ಇವತ್ತು ನಮ್ಮ ಜಯರ್ ಇಕ್ಬಾಲರ ಮದುವೆ ಆಗಿದ್ದಾರೆ. ಯಾಕಂದರೆ ಅವ್ರ ಗೆಳೆತನ ಭಾಳ ಹಳೆಯದು ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಮಾತಾಡ್ತಾ ಇದ್ದಾರೆ ಬಾಲಿವುಡ್ದಲ್ಲೇ 7-8 ವರ್ಷದ್ದು 10 ವರ್ಷದ್ದು ಅಂತೆಲ್ಲ. ಯಾಕಪ್ಪ ಅಂತಂದ್ರೆ ಈ ಸೋನಾಕ್ಷಿಯವರು ಫಿಲ್ಮ್ ಇಂಡಸ್ಟ್ರಿಗೆ 2010 ಸುಮಾರದಲ್ಲಿ ಬರ್ತಾರೆ, ಅದು ದಬಂಗದ ಮೂಲಕ. ದಬಂಗದಲ್ಲಿ ನಿಮಗೆ ಗೊತ್ತದೆ ಸಲ್ಮಾನ್ ಖಾನ್ ಜೊತೆಗೆ ಈ ಒಂದು ದಬಂಗ 1, 2, 3 ಒಂದಕ್ಕೊಂದು ಯಶಸ್ವಿ ಆಗ್ತಾ ಆಗ್ತಾ ಹೋದಂಗೆ ಹಂಗೆ ಶುರು ಆಗ್ತದೆ. ಇವರು ಇನ್ನೊಬ್ಬ ಮೆಚ್ಚಿನ ಹೀರೋ ಯಾರಪ್ಪ ಅಂತಂದರೆ ಅಕ್ಷಯ್ ಕುಮಾರ್. ಅಕ್ಷಯ್ ಕುಮಾರ್ ಜೊತೆಗೂ ಸಹ ಸಾಕಷ್ಟು ಫಿಲ್ಮ್ಗಳನ್ನು ಮಾಡಿದ್ದಾರೆ ಇವರು, ಅಷ್ಟೇ ಅಲ್ಲ ಒಳ್ಳೆಯ ಹೆಸರು ವಾಶಿಸಿದ್ದಾಗಿದ್ದಾರೆ. ಅದರಲ್ಲೂ ಬಡೇ ಮಿಯಾ ಛೋಟೇ ಮಿಯಾ, ಅದೇ ಕಾಲಕ್ಕೆ XXL ಅನ್ನುವಂಥದ್ದು, ರೌಡಿ ರಾಠೋಡ್ ಅನ್ನುವಂಥದ್ದು, ಲುಟೇರಾ ಅನ್ನುವಂಥದ್ದು, ಜೊತೆಗೆ ಆರ್ ರಾಜ್ಕುಮಾರ್ ಅನ್ನುವಂಥದ್ದು, ಮುಂದೆ ಕಳಂಕ, ಹಿಂಗೆ ಅನೇಕ ಚಿತ್ರಗಳಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಸಾಬೀತು ಮಾಡಿದ್ದಾರೆ. ಓ ಮೈ ಗಾಡ್ ಇದರಲ್ಲಿ ಇನ್ನೊಂದು ವಿಚಿತ್ರವಾದ ಬೇರೆ ಆದಂಥ ಒಂದು ವ್ಯಕ್ತಿತ್ವ ತೋರಿಸಿದ್ದಾರೆ. ಒಬ್ಬ ವಿಚಾರವಾದಿಯಾಗಿ ಬಳದಂಥವ್ರು ಇವರು ಸೋನಾಕ್ಷಿ ಈ ನಮ್ಮ ಈ ಸಿನ್ಹಾರವರು. ಯಾಕಂದರೆ ತಂದೆಯವರಿಂದ ಒಂದು ಬಳುವಳಿಯನ್ನಾಗಿ ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಬಂದಂಥವ್ರು ಅಂಥವ್ರು ಇವತ್ತು ಒಳ್ಳೆಯ ಮನಸ್ಸಿನ ನಮ್ಮ ಜಹೀರ್ ಇಕ್ಬಾಲ್ರನ್ನ ಮದುವೆ ಆಗಿದ್ದ ಒಂದು ರೀತಿ ಅವರಿಬ್ಬರು ಬದುಕು ಒಳ್ಳೇದಾಗ್ಬೋದು ಅಂತ. ಇಬ್ಬರು ನಟ ಇದ್ದಾರೆ, ಆದರೆ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ. ಯಾಕಂತಂದರೆ ಅರ್ಥ ಮಾಡ್ಕೊಂಡು ಮದುವೆ ಹೋದ್ರಲ್ಲೇ ಮತ್ತು ಪ್ರೀತಿಸಿ ಮದುವೆ ಹೋಗೋದ್ರಲ್ಲೇ ಭಾಳಷ್ಟು ಏನಪ್ಪ ಅಂತಂದ್ರೆ ಸಾಮೀಪ್ಯದ
ಯಾಕಂದ್ರೆ ಪ್ರೀತಿ ಅನ್ನೋದಕ್ಕೆ ತನ್ನದೇ ಅಂಥ ಒಂದು ಅಂಧಾಭಿಮಾನವನ್ನು ಜೊತೆಗೆ ವಿಚಾರ ಮಾಡುತ್ತಿರುವಂಥ ವಿಚಾರ ಮಾಡುವಂಥ ಹೊಂದಿಸ್ಕೊಂಡು ಹೋಗುವಂಥ ಮನೋಭಾವನೆ ಅದು ಬೆಳೆಸುವಂಥದ್ದು ಪ್ರೀತಿ ಅಂತ ಅದ್ಭುತವಾದ ಶಕ್ತಿ ಅದ ಅದು ಅನೇಕ ಅವ್ರ ಚಿತ್ರಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ಅವ್ರ ಬಗ್ಗೆ ಒಂದು ಎಚ್ಚರಿಕೆಯಿಂದ ಮಾತನ್ನ ತರಬೇಕಾಗಿದೆ. ಇಲ್ಲಪ್ಪ ಉಳಿದವ್ರಂಗೆ ಇಂದ ಆಗಿ ಮಿದುವಾಗಿ ನಾಳೆ ಮುರು ಬೀಳ್ತದೇನೋ ನಾಡಿದ್ದು ಮುಂದೆ ಹೋಗ್ತದೇನೋ ಅನ್ನೋದು. ಯಾಕಂದ್ರೆ ಬಾಲಿವುಡ್ದಲ್ಲಿ ನಿಮಗೆ ಗೊತ್ತದೆ ಬಾಲಿವುಡ್ದಲ್ಲಿ ಮದುವೆ ಆಗೋದಂದ್ರೆ ಏನಪ್ಪ, ನಾವು ಸುಮ್ಮನೆ ಏನಪ್ಪ ಒಂದು ಅಂಗಿ ಬಿಚ್ಚಾಗಿ ಮತ್ತೊಂದು ಅಂಗಿ ಹಾಕೊಂಡಂಗೆ ನಮ್ಮ ಸಲ್ಮಾನ್ ಖಾನ್ ಅಂಗಿ ಬಿಚ್ಚಿ ಹೋಗೋದಂಗೆ. ಹೀಗಾಗಿ ಅವ್ರಿಗೂ ಇವತ್ತು ಪಾಪ ಯಾಕೋ ಮದುವೆ ಇನ್ನೂ ಲೇಟ್ ಆಗ್ತಾ ಹೊರಟದೆ. ಮತ್ತು ಯಾರನ್ನೋ ಮದುವೆ ಆಗ್ತಾರೆ ಅನ್ನೋದ್ರೊಳಗೆ ಅವರು ಸಹಿತ ಬೇರೆದ್ರು ನಡ್ಕೊಂಡು ಹೋಗುವಂಥ ಘಟನೆಗಳನ್ನು ನೋಡ್ತಾ ಇದ್ವಿ. ಹೀಗಾಗಿ ಇವೆಲ್ಲರೂ ಕೂಡ ನಾಳೆ ಸಲ್ಮಾನ್ ಖಾನ್ರಿಗೆ ಯಾವಾಗ ಮದುವೆ ಆಗ್ಬೋದು, ಯಾಕೆ 52 ಪಾಪ ಅನ್ನಿಸ್ತದೆ. ಇನ್ನು ಮುಂದೆ ಹೆಣಸು ಕಷ್ಟನೋ ಏನೋ ಹೌದು ಗೊತ್ತಿಲ್ಲ. ಯಾಕಂದರೆ ಈ ನಮ್ಮ ದೇಶದಲ್ಲಂತೂ 82-86 ವಯಸ್ಸಾದವ್ರಿಗೆ ಮದುವೆ ಆಗೋದನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಈ ಮದುವೆ ಎನ್ನುವಂಥದ್ದು ಸಕಾಲದಲ್ಲೇ ಯೋಗ್ಯ ಸಮಯದಲ್ಲೇ ಆಗಬೇಕಾಗಿದ್ದು ಅನಿವಾರ್ಯ ಅನ್ನೋದು ಅಷ್ಟು ಸತ್ಯದ. ಯಾಕಪ್ಪ ಅಂತಂದ್ರೆ ಹೆಸರು ಒಳ್ಳೇದಿರ್ತದೆ ಸರಿ. ಫಿಲ್ಮ್ ಇಂಡಸ್ಟ್ರಿ ಒಳಗೆ ಏನಪ್ಪ ಅಂದ್ರೆ ಹೆಸರು ಒಳ್ಳೇದಿರೋದು ಕೆಟ್ಟಿರೋದು ಏನು ಡಿಫ್ರೆನ್ಸ್ ಇಲ್ಲ. ಒಳ್ಳೇದದ ಅದು ಅಂದ್ರೆ ಗಾಸಿಪ್ಗಳು ಶುರುವಾಗಿಬಿಡ್ತಾವೆ. ಗಾಸಿಪ್ ಏನು ಮಾಡ್ತಾವಪ್ಪ ಅಂದ್ರೆ ನಿಮಗೆ ಮಾರ್ಕೆಟ್ ಮಾಡ್ತಾವಿಲ್ಲ ಅಂತಲ್ಲ, ಅದೇ ಕಾಲಕ್ಕೆ ಒಂದು ವೈಯಕ್ತಿಕ ಬದುಕಿರ್ತದಲ್ಲ ಪ್ರೈವಸಿ ಅಂತ ಕೆಲವು ಅದನ್ನು ಅದನ್ನು ಮುರಿದು ಹೋಗಬಿಡ್ತದೆ. ಅಲ್ಲಿ ಯಾವುದು ಪ್ರೈವಸಿ ಉಳಿಯೋದಿಲ್ಲ, ಏನು ಮಾಡಿದರೂ ಔಟ್ಲುಕ್ ಆಗಿಬಿಡ್ತದೆ. ಅದರಲ್ಲೂ ನಮ್ಮ ಸಿನಿಮಾ ಇಂಡಸ್ಟ್ರಿ ಪತ್ರಕರ್ತರಂತೆ ಸಣ್ಣ ಸಣ್ಣ ಒಂದು ಪರಿವರ್ತನೆ ಆದರೂ ಬದಲಾವಣೆ ಆದರೂ ಸಹಿತ ಯಾರಿಗೂ ಒಬ್ರು ಭೇಟಿ ಆದರೂ ಸಹಿತ ಕಲ್ಪನೆ ಕಟ್ಟಿ ಅದ್ರ ಮೇಲೆ ಸೇತುವೆ ರಚನೆ ಮಾಡಿ ಆ ಸೈಡ್ ಹೋಗಿಬಿಡ್ತಾರೆ. ಇವರಿದ್ದರೆ ಇವರಲ್ಲಿ ಏನು ನಡೆದದ ಧಾಳ್ಮೆ ಕುಚ್ಚು ಕಾಲ ಅಂತ ಹೇಳ್ತಾ ಏನೇನೇನು ಮಾತಾಡ್ತಾರೆ. ಪತ್ರಕಾರರಿಗೆ ಸ್ವತಂತ್ರ ಇಲ್ಲ, ನಾವೇನು ಹೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಈ ಎಲ್ಲ ಒಂದು ಗೊಂದಲ ನಡುಕ ಈ ಎಲ್ಲ ಒಂದು ಗಾಸಿಪ್ಗಳ ನಡುಕ ಅದರಲ್ಲೂ ನಿಮಗೆ ಈಗಾಗಲೇ ಹೇಳಿದಂಗೆ ಈ ಹಿಂದೂ ಮುಸ್ಲಿಂ ಮ್ಯಾರೇಜ್ ಅಪ್ಪ ಅಂದರೆ ಈ ದೇಶದೊಳಗೆ ಸ್ವಲ್ಪ ಇತ್ತೀಚೆಗೆ ಕಷ್ಟ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ನಿಮಗೆ ಗೊತ್ತದೆ ಬ್ರಿಟಿಷ್ ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೂ ಇವತ್ತು ಇವರಿಬ್ಬರು ಎರಡೂ ಧರ್ಮಗಳು ಕೂಡಿಸುವಂಥ ನೆಲೆಗಟ್ಟಿನಲ್ಲ ಮದುವೆ ಆಗಿದ್ರೆ ಈ ಮದುವೆ ಯಶಸ್ವಿಯಾಗಲಿ. ಇದಕ್ಕೆ ಶತ್ರುಘ್ನ ಸಿನ್ಹಾ ಅವರು ವಿರೋಧ ಮಾಡಿಲ್ಲ, ಆದರೆ ಅವ್ರ ಮನಸ್ಸನ್ನು ಮಾಡಿಕೊಂಡಿದ್ದಾರೆ ಅಂತ ಇಷ್ಟೇ ಆದ್ರೂ ನಾನು ಪೂರ್ಣ ಪ್ರಮಾಣದ ಮನಸ್ಸೈತಿ ಅಂತ ಏನೋ ಯಾಕೋ ಹೇಳ್ತಾ ಇಲ್ಲ. ಮೋಸ್ಟ್ಲಿ ಅವ್ರಿಗೆ ಒಂದು ರೀತಿಯಿಂದ ಸಾಮಾಜಿಕವಾದಂಥ ಬೆದರಿಕೆ ಆಗಿರ್ಬೋದು ಮತ್ತೇನೋ ಇರ್ಬೋದು, ಅವರೆಲ್ಲ ದಿಟ್ಟವಾಗಿ ಮಾತಾಡ್ತಾರೆ ಏನಿಲ್ಲ, ಅವ್ರು ಸ್ಪಷ್ಟವಾಗಿ ಮಾತಾಡ್ತಾರೆ ಅದು ಸತ್ಯನ. ಆದರೂ ಸಹಿತ ಒಳಗೆ ಎಲ್ಲೋ ಒಂದು ಮೂಲೆಯಲ್ಲೇ ಈ ಒಂದು ಏನಪ್ಪ ಅಂತಂದರೆ ಈ ಒಂದು ಹಿಂದೂ ಮುಸ್ಲಿಂ ಇದ್ದಂತಹ ಒಂದು ಗೆರೆ ನಮಗೆ ತೊಂದರೆ ಕೊಟ್ಟಿದ್ದೇನೋ ಅನ್ನುವಂಥದ್ದು. ಆದರೂ ಮಗಳ ಮೇಲೆ ಪ್ರೀತಿ ಇಟ್ಕೊಂಡ ಮಗಳ ಭವಿಷ್ಯ ಚಲೋವಾಗಲಿ ಅಂತ ಒಳ್ಳೆಯದಾಗಲಿ. ಮತ್ತು ಅಳಿಯನ ಬಗ್ಗೆನೂ ಒಳ್ಳೆಯ ಇಬ್ಬರು ಹೇಳಿದ್ದಾರೆ. ಅವರು ಅಳಿಯನು ಒಳ್ಳೆಯವನಿದ್ದಾನೆ, ಅವನು ನನ್ನ ಮಗಳಿಗೆ ಹೊಸ ಬದುಕನ್ನು ಹೊಸ ರೂಪವನ್ನು ಕೊಡ್ತಾನೆ, ಅವ್ರ ಬದುಕು ಒಳ್ಳೆಯದಾಗಲಿ ಅನ್ನುವಂಥ ತುಂಬ ಹೃದಯದ ಹಾರೈಕೆಯನ್ನು ಅವ್ರು ಮಾಡಿದ್ದಾರೆ. ಶತ್ರುಘ್ನ ಸಿನ್ಹಾ ಶತ್ರುಘ್ನ ಸಿನ್ಹಾ ಅವರ ಹಿಂದಿನ ಅವ್ರ ಫಿಲ್ಮ್ಗಳು ನೋಡಲಿ, ಅವ್ರ ವ್ಯಕ್ತಿತ್ವ ನೋಡಲಿ. ಅವ್ರು ಈ ಮೊದಲು BJPಯಲ್ಲಿ ಇದ್ದಿದ್ದು ನಿಮಗೆ ಗೊತ್ತದೆ, BJPಯಲ್ಲೇ ಅತ್ಯಂತ ಮುಖ್ಯ ಸ್ಥಾನದಲ್ಲಿದ್ದರು. ಬಿಹಾರದಲ್ಲಂತೂ ಅವ್ರ ಧ್ವನಿ ಭಾಳ ಜೋರಿತ್ತು ಒಂದು ಕಾಲಕ್ಕೆ. ಬಿಹಾರದಲ್ಲೇ ಶತ್ರುಘ್ನ ಸಿನ್ಹಾ ಧ್ವನಿಯಿಂದಾಗಿ BJP ಅನೇಕ ಸ್ಥಾನಗಳನ್ನು ಗೆದ್ದಿದ್ದು ಇದೆ. ಹಂಗೆಲ್ಲ ಇದ್ದಾಗ ಏನೋ ಒಂದು ಯಾವುದೋ ಕಾರಣಕ್ಕಾಗಿ ಮೋದಿ ಅವ್ರ ಜೊತೆಗೆ ಬಂದಂತಹ ಭಿನ್ನಾಭಿಪ್ರಾಯದಿಂದ ಸಿಡದ ಹೊರಗೆ ಬಂದು ಇವತ್ತು TMCಯಲ್ಲಿ ತಮ್ಮನ್ನು ನಾವು ಉಳಿಸ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಅವರು ಈ ದೇಶದ ಒಬ್ಬ ಕೆಲವೇ ಕೆಲವು ಸಂಸದರಲ್ಲಿ ಅವರು ಒಬ್ಬರು ಅನ್ನುವಂಗೆ ತಮ್ಮ ಒಂದು ಕೆಲಸಗಳನ್ನು ಮಾಡ್ಕೊಂಬಂದಿದ್ದಾರೆ. ಅದೇನೋ ಆಗಲಿ, ಇವತ್ತು ನಾವು ಮುಖ್ಯವಾಗಿ ಹೇಳಬೇಕಾಗಿದ್ದು ಸೋನಾಕ್ಷಿ ಸಿನ್ಹಾ ಅವರು ಮತ್ತು ಈ ಒಂದು ಜಹೀರ್ ಇಕ್ಬಾಲ್ ಬದುಕ ಒಂದು ಸುಂದರವಾಗಿ ಹೋಗಲಿ ಅನ್ನೋದು ಹಾರೈಸ್ತೀವಿ. ಹಾರೈಸೋ ಜೊತೆಗೆ ಇವರು ಅನೇಕ ಫಿಲ್ಮ್ಗಳು ಈಗಾಗಲೇ ಯಶಸ್ವಿಯಾಗಿದೆ, ಇನ್ನೂಷ್ಟು ಫಿಲ್ಮ್ಗಳು ಅಥವಾ ಒಂದು ಇಂಡಸ್ಟ್ರಿ ಬರಲಿ, ಜನಕ್ಕೆ ಮನೋರಂಜನೆ ನೀಡುವ ಜೊತೆಗೆ ಒಳ್ಳೆ ಸಾಮಾಜಿಕ ಮೆಸೇಜನ್ನು ಸಹಿತ ಕೊಡಲಿ ಅಂತ. ಯಾಕಪ್ಪ ಅಂತಂದ್ರೆ ಬರೀ ಫಿಲ್ಮನ್ನು ಮನೋರಂಜನೆಗಾಗಿ ಮಾಡೋದ್ರಿಂದ ಜೊತೆಗೆ ಸಮಾಜವನ್ನು ತಿದ್ದುವಲ್ಲಿ ಮನ ಪರಿವರ್ತನೆ ಮಾಡುವಲ್ಲಿ ಕಾರಣೀಭೂತ ಆಗಲಿ ಅನ್ನುವಂಥದ್ದು. ಯಾಕಂದ್ರೆ ಸಾಹಿತ್ಯಕ್ಕೆ ಅಷ್ಟು ಶಕ್ತಿ ಅದ, ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿಗೂ ಅಷ್ಟು ಶಕ್ತಿ ಅದ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲೇ ಮತ್ತು ಮೇಲೆ ಮೇಲ್ಮೇಲೆ ಹೇಳುವಂಥದ್ದು ಏನಪ್ಪ ಅಂದ್ರೆ ಈ ಮದುವೆ ಈ ಹಿಂದೂ ಮತ್ತು ಮುಸಲ್ಮಾನರ ಭಿನ್ನಾಭಿಪ್ರಾಯ ತಲ್ಲಾರದ ಇದೊಂದು ಸೌಮ್ಯತೆಯನ್ನು ಸೌಖ್ಯತೆಯನ್ನು ಒಂದು ಭದ್ರ ಗುಣಾದಿನ ಹಾಕುವಂಥದ್ದಾಗಲಿ, ಅನೇಕರಿಗೆ ಆದರ್ಶ ಆಗಲಿ. ಇದು ಬದುಕು ಬದುಕು ಅನ್ನೋದೊಂದು ವೈಯಕ್ತಿಕ ಅದನ್ನು ನಾವು ಯಾವುದೋ ಒಂದು ಬಂಧನದಲ್ಲಿ ಹಾಕಿ ಕಟ್ಟಿರೋದು, ಆದರೆ ಅದನ್ನು ಆ ಒಂದು ಮದುವೆಯನ್ನು ಒಂದು ಹೊಂದಾಣಿಕೆಯನ್ನು ಅದರಷ್ಟಕ್ಕೆ ಅದನ್ನು ಬಿಟ್ಟರೆ ನಿಶ್ಚಿತವಾಗಿ ದೇಶದಲ್ಲೇ ಇವತ್ತಿನ ಈ ಕೋಮು ಗಲಭೆಗಳಿಗೆ ಮತ್ತೊಂದಕ್ಕೆ ಹಾದಿ ಆಗಲಿಕ್ಕಿಲ್ಲ. ಎಲ್ಲರೂ ಕೂಡಿ ಹೋಗುವಂಥದ್ದು ಅನಿವಾರ್ಯದ. ಕೇವಲ ನಾವು ಸಂಕುಚಿತ ಮನಸ್ಸಿನಿಂದ ಈ ಮದುವೆಯನ್ನು ನೋಡಲಾರದ. ಇವರ ಮದುವೆ ನೂರ್ಕಾಲ್ ಪಾಳಿ ಅನ್ನುವಂಥ ಮಾತನ್ನು ಹೇಳ್ತಾ ಸೋನಾಕ್ಷಿ ಸಿನ್ಹಾ ಮತ್ತು ಜಹೀರ್ ಇಕ್ಬಾಲ್
ಇವರಿಗೆ ನಾವೆಲ್ಲ ಶುಭ ಹಾರೈಸೋಣ. ಮತ್ತು ಸರಳ ಫಿಲ್ಮ್ ಇಂಡಸ್ಟ್ರಿ ಮತ್ತು ಇದನ್ನು ಸೌಮ್ಯ ಸರಳ ನೇರ ಮದುವೆ ಆಗಿದ್ದರಿಂದಾಗಿ ಭಾಳಷ್ಟು ಜನ ಇದನ್ನು ಒಪ್ಪಿಗೆ ಮಾಡಿದ್ರೆ ಯಾವ ಹಿಂದೂ ನೆಲಗಟ್ಟಿನಲ್ಲೂ ಮದುವೆ ಆಗಿಲ್ಲ, ಇನ್ನೊಂದು ಮುಸ್ಲಿಂ ನೆಲಗಟ್ಟಿನಲ್ಲೂ ಇಲ್ಲ, ಇಬ್ಬರು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಮಾಡರ್ನೈಸ್ ಆದಂಥ ಮದುವೆಯನ್ನು ಮಾಡಿಕೊಂಡಿದ್ದಾರೆ, ಒಂದು ಆದರ್ಶವನ್ನು ಕೊಟ್ಟಿದ್ದಾರೆ, ಸಮಾಜದಲ್ಲಿ ಕೂಡಿ ಬದುಕೋದು ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದು ಈ ಡೆವಲಪ್ಮೆಂಟ್ ಆದಂಥ ಒಂದು ಬೆಳವಣಿಗೆ ಇವತ್ತಿಂದು ಅಂತ ನಮ್ಮ ಜೊತೆ ಹಚ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಅದ್ರ ಜೊತೆಗೆ ನೀವು ಇದ್ದಂಥವ್ರು ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಹೇಳ್ತಾರೆ ಸತ್ಯ ಕೈಗಿರಲಿ, ವಂದನೆಗಳು.